ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಮನೇಲೇ ನಾನು ಏರ್ ಕೇರ್ನ ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದು ಇವತ್ತಿನ ವೀಡಿಯೋದಲ್ಲಿ ಇರುತ್ತೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಹೊಸ ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಆವಾಗ ತಕ್ಷಣ ನೋಡ್ಕೊಬೋದು ಬನ್ನಿ ಇವತ್ತು ನಾನು ಆಮ್ಲ ಪೌಡರ್ನ ತಲೆಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಆಮ್ಲ ಪೌಡರು ತುಂಬಾ ಒಳ್ಳೆಯದು ಏರ್ಗೆ ಏರ್ ಫಾಲ್ ಆಗ್ತಾ ಆಗ್ತಾಯಿದ್ರು ಕೂಡ ತುಂಬಾ ಕಡಿಮೆ ಆಗುತ್ತೆ ನಾನು ಮನೇಲಿ ಆಮ್ಲ ಪೌಡರ್ ಖಾಲಿಯಾಗಿಬಿಟ್ಟಿತ್ತು ನಾನು ಯೂಸ್ ಮಾಡೋದು ಬಂಜಾರ ಅದು ಒಂದು ಪ್ಯಾಕೆಟ್ ಫುಲ್ ತೊಗೊಂಡಿದ್ದೀನಿ ಈಗ ಮೊಸರು ಚಳಿಗಾಲ ಆಗಿರೋದ್ರಿಂದ ನಾವು ನಂದಿನಿ ಪಾಕೆಟ್ ಮೊಸರನ್ನ ತರಿಸ್ತೀವಿ ಹಾಫ್ ಲೀಟರ್ದು ಅದು ದಿನ ಸೊ ಸ್ವಲ್ಪನೇ ಉಳಿತಾಯಿದೆ ಕರ್ಬೇವಿನ ಕರ್ಬೇವಿನ ಗಿಡಕ್ಕೂ ಇರ್ತೀನಿ ಮತ್ತು ಎಲೆಬಳ್ಳಿಗೂ ಹಾಕ್ತಾ ಇರ್ತೀನಿ ಸೊ ಇವತ್ತು ಇನ್ನೂ ಜಾಸ್ತಿ ಇತ್ತು ಹಾಗಾಗಿ ತಲೆಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಒಂದು ಮೂರು ದಿನ ಪ್ಯಾಕೆಟಲ್ಲಿ ಸೊ ಸ್ವಲ್ಪನೇ ಉಳಿದಿತ್ತು ಅದನ್ನು ಇವತ್ತು ನಾನು ತಲೆಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಏರ್ಗೆ ತುಂಬಾ ಒಳ್ಳೆಯದು ಡ್ಯಾಂಡ್ರಫ್ ಇರೋದಿಲ್ಲ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಕೂದಲನ್ನ ಮಾಯಶ್ಚುರೈಝ್ ಇರ ಮಾಶ್ಚುರೈಸರಾಗಿ ಇಟ್ ಇಡುತ್ತೆ ಆಮ್ಲ ಪೌಡರ್ ಅಂತೂ ಇನ್ನೂ ಹೇಳೋದೇ ಬೇಕಾಗಿಲ್ಲ ಅಷ್ಟೊಂದು ಗುಡ್ ಬೆನಿಫಿಟ್ಸ್ ಇದೆ ಆಮ್ಲ ಪೌಡರಲ್ಲಿ ಈಗ ಆಮ್ಲ ಪೌಡರು ಮತ್ತು ಮ ಮೊಸರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಯಾವುದೇ ರೀತಿ ಆಯಿಲು ತಲೆಗೆ ಅಪ್ಲೈ ಮಾಡ್ಕೊಂಡಿಲ್ಲ ಜಸ್ಟು ಮೊಸರು ಮತ್ತು ಆಮ್ಲ ಪೌಡರ್ನ ಅಷ್ಟೇ ಹಚ್ಕೊಂಡಿರೋದು ನೀವು ನಾನು ಸ್ನಾನ ಮಾಡಿದ ಮೇಲೆ ನೋಡ್ಬೋದು ಕೂದಲು ಎಷ್ಟು ಶೈನಿಂಗಾಗಿ ಸಿಲ್ಕ್ ಅಂಡ್ ಶೈನಿಯಾಗಿರುತ್ತೆ ಕರ್ಲಿಯರು ಯಾರ್ಯಾರಿಗೆ ಜಾಸ್ತಿ ಇದೆ ಅದು ಇದನ್ನು ಹಚ್ತಾ ಬನ್ನಿ ಕರ್ಲಿಯರು ಸಿಲ್ಕಿಯರ್ ಆಗುತ್ತೆ ಪೂರ್ತಿ ಸಿಲ್ಕಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಫೋರ್ಟಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅತ್ತು ಸಿಲ್ಕಿ ಏರ್ ಆಗುತ್ತೆ ಮತ್ತು ಶೈನಿಯಾಗಿರುತ್ತೆ ಈ ರೀತಿ ಮಂತ್ಲಿ ಒಂದು ಟೂ ಟೈಮ್ಸ್ ಅಥವಾ ಈ ಚಳಿಗಾಲದಲ್ಲಂತೂ ಮಂತ್ಲಿ ತ್ರೀ ಟೈಮ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ನಾವು ಈ ಚಳಿಗಾಲದಲ್ಲಿ ಆಯಿಲ್ ಅಪ್ಲೈ ಮಾಡಿದಾಗ ಕೂದಲೆಲ್ಲ ಫ್ರಿಜ್ಜಿ ಫ್ರಿಜ್ಝಿಯಾಗಿ ಒಂಥರ ರಫ್ನೆಸ್ ಆಗಿರುತ್ತೆ ಸಾಫ್ಟ್ ಸಾಫ್ಟಾಗಿರೋದೇ ಇಲ್ಲ ಕೂದಲು ಸೊ ಇದನ್ನು ಅಪ್ಲೈ ಮಾಡಿದ್ರೆ ತುಂಬ ಸಾಫ್ಟ್ ಆ್ಯಂಡ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಏರ್ ಫಾಲ್ ಅಂತೂ ತುಂಬ ಕಂಟ್ರೋಲ್ ಮಾಡುತ್ತೆ ಈ ಆಮ್ಲ ಪೌಡರು ಮತ್ತು ಮೊಸರು ಇದ್ರ ಜೊತೆಗೆ ಮೆಹಂದಿ ಪೌಡರ್ ಕೂಡ ಅಪ್ಲೈ ಮಾಡ್ಕೋದು ಮ ಮೆಹಂದಿ ಪೌಡರ್ಗಿಂತನೂ ಇದು ತುಂಬ ಎಫೆಕ್ಟಿವ್ ಆಗಿರುತ್ತೆ ನಾನು ಜಸ್ಟು ಸ್ಕಾಲ್ಪ್ಗೆ ಅಷ್ಟೇ ಹಚ್ಕೊಳ್ತಾ ಇದ್ದೀನಿ ಸ್ಕಾಲ್ಪ್ಗೆ ಮೊಸರು ಡ್ಯಾಂಡ್ರಫ್ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಚೆನ್ನಾಗಿ ಸ್ಕಾಲ್ಪ್ಗೆಲ್ಲ ಹಚ್ಕೊಳ್ತಾ ಇದ್ದೀನಿ ಏರ್ಗೇನು ಅಪ್ಲೈ ಮಾಡ್ತಾ ಇಲ್ಲ ಲೈಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಷ್ಟೇ ನನ್ನಷ್ಟು ಕೂದಲ ಇರೋರಿಗಾದ್ರೆ ಒಂದೆರಡು ಪ್ಯಾಕೆಟ್ ಹಚ್ಕೊಂಡ್ರೆ ಫುಲ್ಲು ಏರ್ಗೆ ಸ್ಕಾಲ್ಪ್ಗೆ ಎಲ್ಲ ಹಚ್ಕೊಬೋದು ನಾನು ಜಸ್ಟು ಏರ್ ಫಾಲ್ ತುಂಬ ಏರ್ ಫಾಲ್ ಆಗ್ತಾಯಿದೆ ನನಗೆ ಈ ಚಳಿಗಾಲದಲ್ಲಿ ಈಟ್ ಅನ್ನೋದು ಬಾಡಿಯಿಂದ ರಿಲೀಸ್ ಆಗೋದಿಲ್ಲ ಚಳಿಗಾಲದಲ್ಲಿ ಸಮ್ಮರಲ್ಲಿ ನಾವು ಬಾಡಿನ ಕೂಲ್ ಮಾಡ್ಕೊಳ್ತೀವಿ ಚಳಿಗಾಲದಲ್ಲಿ ನಾವು ಬಾಡಿನ ಕೂಲ್ ಮಾಡ್ಕೊಳ್ಳೋಕೋದ್ರೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಏನು ಕೋಲ್ಡ್ ಪದಾರ್ಥ ತಿನ್ನೋಕೆ ತಿನ್ನೋದಕ್ಕೆ ಹೋಗೋಲ್ಲ ಹಾಗಾಗಿ ಈಟ್ ಅನ್ನೋದು ಬಾಡಿಯಿಂದ ರಿಲೀಸ್ ಆಗೋಲ್ಲ ಚಳಿಗಾಲದಲ್ಲಿ ಸೊ ಸೊ ಹಾಗಾಗಿ ಏರ್ ಫಾಲ್ ಜಾಸ್ತಿ ಆಗುತ್ತೆ ಚಳಿಗಾಲದಲ್ಲಿ ನನಗಂತೂ ತುಂಬ ಆಗಿತ್ತು ನನಗೆ ಬಂಜಾರ ಅದು ಆಮ್ಲ ಪೌಡರ್ ಖಾಲಿಯಾಗಿಬಿಟ್ಟಿತ್ತು ತರೋಣ ತರೋಣ ಅಂತ ಅಂದ್ಕೊಂಡು ಮರೆತು ಮರೆತು ಬರ್ತಿದ್ದೆ ಮರ್ತು ಬಂದಿದ್ದರಿಂದ ಒಂದು ಫಿಫ್ಟೀನ್ ಡೇಸ್ ಸಿಕ್ಕಾಬಟ್ಟೆ ಏರ್ ಫಾಲ್ ಆಗಿದೆ ನಾನು ನೆಕ್ಸ್ಟು ಬ್ಲಾಗಲ್ಲಿ ತೋರಿಸ್ತೀನಿ ಎಷ್ಟೆಷ್ಟು ಏರ್ ಫಾಲ್ ಆಗಿದೆ ಅಂತ ತಕ್ಷಣ ಹೋಗ್ಬಿಟ್ಟು ನಾನು ಸ್ಯಾಟರ್ಡೆ ತಗೊಬಂದು ಅಪ್ಲೈ ಮಾಡಿಕೊಂಡು ಒನ್ ಅವರ್ ಹಚ್ಕೊಂಡು ಒನ್ ಅವರ್ ಬಿಟ್ಟು ಸ್ನಾನ ಮಾಡಿದ್ದು ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಸ್ಕಿನ್ ಕೂಡ ನಾವು ಕೇರ್ ಮಾಡ್ಕೋಬೇಕಾಗುತ್ತೆ ಈ ಚಳಿಗಾಲದಲ್ಲಿ ಮೊಣಕಾಯಿ ಹತ್ರ ಒಂಥರ ರಫ್ನೆಸ್ ಆಗಿ ಆಗ್ತಾ ಇರುತ್ತೆ ಕೆಲವರಿಗೆ ಆ ಮೊಣಕಾಯಿಗೆ ಡೈಲಿ ನಾವು ಮಾಯಶ್ಚುರೈಝರ್ನ ಒಂದು ವಾರ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಸಾಫ್ಟ್ ಆಗುತ್ತೆ ಸ ಅದನ್ನು ಮಸಾಜ್ ಮಾಡ್ಕೊಳ್ಳ್ದೆ ಹಾಗೆ ಸುಮ್ಮನೆ ಅಪ್ಲೈ ಮಾಡ್ಕೊಂಡ್ರೆ ಅಷ್ಟೊಂದು ಅದು ಸಾಫ್ಟ್ ಆಗೋಲ್ಲ ಮೊಣಕಾಯಿ ಸ್ಕಿನ್ನು ಡೈಲಿ ಅಲ್ಲಿಗೆ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೋಬೇಕು ಆವಾಗ ಆ ಜಾಗ ಎಲ್ಲ ಒಂಥರ ಲೈಟ್ ಲೈಟ್ ಕಲರ್ ಆಗುತ್ತೆ ಕೆಲವರಿಗೆ ಮೊಣಕಾಯ ಹತ್ರ ಬ್ಲಾಕ್ ಆಗಿಬಿಟ್ಟು ರಫ್ ಆಗ್ತಾ ಇರುತ್ತೆ ಸ್ಕಿನ್ನು ಅಲ್ಲಿಗೆ ಮಾಯ್ಚುರೈಸರ್ ಹಚ್ಕೊಂಡು ಚೆನ್ನಾಗೆ ಮಸಾಜ್ ಮಾಡ್ಕೊಂಡ್ರೆ ಆ ಮೊಣಕಾಯ ಹತ್ತಿರ ಬ್ಲ್ಯಾಕ್ ಆಗಿರುತ್ತಲ್ಲ ಅದೆಲ್ಲ ಲೈಟ್ ಆಗುತ್ತೆ ಅದ್ರ ಜೊತೆಗೆ ಸಾಫ್ಟ್ ಆಗುತ್ತೆ ಆ ಸ್ಕಿನ್ನು ಈಗ ನಾನು ಸ್ನಾ ಸ್ನಾನ ಮಾಡ್ಕೊಂಡ್ಬಂದು ನೀವು ನೋಡ್ಬೋದು ಇವಾಗ ನಾನು ಕೂದಲನ್ನ ಎಷ್ಟು ಚೆನ್ನಾಗೆ ಒಂಥರ ಮಾಯಶ್ಚುರೈಝ್ ಇದೆ ಆಗಿದೆ ಕೂದಲಂತೂ ನಾವು ಡೇ ಸುಮ್ಮನೆ ಆಯಿಲ್ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡಿದ್ರೆ ಇಷ್ಟೊಂದು ಎಫೆಕ್ಟಿವ್ ಆಗಿರೋಲ್ಲ ನೀವು ನೋಡ್ತಾ ಇರ್ಬೋದು ನನ್ನ ಕೂದಲನ್ನು ನನಗೆ ಸಿಕ್ಕಾಬಟ್ಟೆ ಕೂದಲು ಉದ್ರೋಯ್ತು ನನಗೆ ತುಂಬ ಜಾಸ್ತಿ ಕೂದಲಿತ್ತು ನನ್ನ ಮಗ ಹುಟ್ಟಿದಾಗ ನನಗೆ ಬಾಚ್ಕೊಳಕ್ಕಾಗದೆ ಕೈ ನೋವು ಬರ್ತಾಯಿತ್ತು ಆವಾಗ ನಾನು ಹೇರ್ ಕಟ್ ಮಾಡಿಸಿದ್ದು ಕೂದಲು ತುಂಬ ಕೂದಲಿತ್ತು ನನಗೆ ನನ್ನ ಹಸ್ಬೆಂಡು ನನಗೆ ಕೂದಲು ನೋಡೇನೆ ಮದುವೆ ಆಗಬೇಕು ಅಷ್ಟೇ ಹೇಳೋಣ ಅಂತ ಅಂತ ಇದ್ರು ಕಾಮಿಡಿ ಮಾಡ್ತಾಯಿದ್ರು ಅಂತ ಆವಾಗ ನನಗೆ ಗೊತ್ತಿಲ್ಲ ಒಟ್ಟು ಬೆ ಬೆಂಗಳೂರಿಗೆ ಬಂದಮೇಲೆ ಸಿಕ್ಕಾ ಬಟ್ಟೆ ಕೂದಲು ಏರ್ಫಾಲ್ ಆಯಿತು ವೈಟ್ ಫೀಲ್ಡ್ಗೆ ಹೋದಾಗಂತೂ ನಾನು ಕೂದಲು ಬೋಡೆ ಬೋಡೆ ಆಗೋಗ್ಬಿಡುತ್ತೆನೋ ಅಷ್ಟು ಕೂದಲು ಉದುರ್ತಾಯಿತ್ತು ಅಲ್ಲಿ ಸಿಕ್ಕಾ ಬಟ್ಟೆ ಆಡ್ಬಟ್ಟರು ಹಾಗಾಗಿ ಅಲ್ಲಿ ಒಂದು ಎರಡು ಮೂರು ವರ್ಷ ಸಿಕ್ಕಾ ಕೂದಲು ಉದುರೋಯ್ತು ನಾನು ಈ ರೀತಿ ಕೂಲನ್ನು ಸ್ಟೆಪ್ ಕಟ್ ಮಾಡಿಸ್ತಾ ಇದ್ದೆ ನಮ್ಮ ಅಜ್ಜಿ ಏನು ಹೇಳ್ತಿದ್ರು ಅಂದರೆ ಮನೆಯವ್ರ ಅಮ್ಮ ನನಗೆ ಅಜ್ಜಿ ಅಜ್ಜಿನೂ ಅವರೇ ಅತ್ತೆನೂ ಅವರೇ ಅಮ್ಮನೂ ಅವರೇ ಅಜ್ಜಿ ನಾನು ಏರ್ ಕಟ್ಟು ಸ್ಟೆಪ್ ಕಟ್ ಎಲ್ಲ ಮಾಡಿಸ್ತಾ ಇದ್ದಾವಾಗ ಆ ಅಜ್ಜಿ ನಾನು ಯಾವ ಕಟ್ ಮಾಡಿಸಿದ್ದೀನಿ ಹೇಳಿ ಅಂತಂದರೆ ಏಣಿ ಏಣಿ ಕಟ್ಟಿಂಗು ಅಂತ ಮಾ ಹೇಳೋರು ಅವರು ಅಂದರೆ ಏಣಿ ಏಣಿ ಥರ ಇದೆ ನೀನು ಕೂದಲು ಏರ್ ಕಟ್ ಮಾಡಿಸಿರೋದು ಅಂತ ಹೇಳ್ತಾ ಅಜ್ಜಿ ಸೊ ಅದನ್ನು ಮೊನ್ನೆ ನಾನು ನೆನೆಸ್ಕೊಂಡು ನೆನೆಸ್ಕೊಂಡಿದ್ದೆ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಶನಿವಾರ ಮನೆ ದೇವ್ರ ಪೂಜೆ ಅಲ್ಲ ಪೂಜೆ ಮಾಡ್ತಾಯಿದ್ದೀನಿ ಈ ಮಂಗಳ ದೀಪಲ್ಲಿ ಚಂದನ್ ಸ್ಯಾಂಡಲ್ದೆಲ್ಲ ಸ ಅಗರಬತ್ತಿ ತುಂಬಾ ಚೆನ್ನಾಗಿದೆ ನಾನು ಒಂದಷ್ಟು ಈ ಫ್ಲೇವರ್ಸ್ನ ತಂದಿಟ್ಕೊಂಡಿದ್ದೀನಿ ಕ್ಲಾಸಿಕ್ಕು ರೋಜ್ ಚಂದನ್ ಮತ್ತು ಸ್ಯಾಂಡಲ್ಲು ಈ ರೀತಿ ಒಂದು ನಾಲ್ಕು ಮೂರು ನಾಲ್ಕು ತೊಗೊಬಂದಿರ್ತೀನಿ ಮಂಗಳದೀಪು ಇದು ಮಾರ್ಟಲ್ಲಿ ಸಿಗೋಲ್ಲ ಈ ಅಗರಬತ್ತಿ ಹೊರ್ಗಡೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಇದನ್ನು ನಾನು ಬೆಳಗ್ಗೆ ಹೊತ್ತು ಹಚ್ಚೋದಕ್ಕೆ ಇಷ್ಟಪಡ್ತೀನಿ ಈ ಈ ಸ್ಯಾಂಡಲ್ದು ಏನು ಅಗರಬತ್ತಿ ಇರುತ್ತಲ್ಲ ಅದನ್ನು ಸಾಯಂಕಾಲದ ಹೊತ್ತು ಹಚ್ತಿರ್ತೀನಿ ಇನ್ನು ರಿಧಮ್ ಅನ್ನೋದು ಬರುತ್ತಲ್ಲ ಅದು ಬುಧವಾರ ಆ ಥರ ಹಚ್ತೀನಿ ಅಗರಬತ್ತಿನೂ ಒಂದೊಂದು ವಾರ ಒಂದೊಂದು ಅಂದರೆ ಫ್ಲೇವರು ಸ್ಮೆಲ್ ಇರೋದನ್ನ ಇರ್ತೀನಿ ನಮ್ಮ ಪಕ್ಕದ ಮನೆಯವರು ಈ ಸ್ಯಾಂಡಲ್ದು ರೋಸ್ ಚಂದನ್ ಅನ್ನೋದು ಮಂಗಳದೀಪು ಅಗರಬತ್ತಿ ಇರ್ತೀನಲ್ಲ ಪಕ್ಕದ ಮನೆಯವರು ಸಹ ಬಂದು ಕೇಳಿದ್ದಾರೆ ನೀವು ಯಾವ ಅಗರಬತ್ತಿ ಹಚ್ತೀರಾ ಮೇಡಮ್ ತುಂಬಾ ಸ್ಮೆಲ್ ಇರುತ್ತೆ ಮೇಲೆ ಅವ್ರ ಮೇಲಿರೋದು ಫೋರ್ತ್ ಫ್ಲೋರಲ್ಲಿ ಇರೋ ಇರೋದು ಅಲ್ಲಿಗೆ ಸ್ಮೆಲ್ ಬರುತ್ತೆ ನೀವು ಯಾವ್ದು ಹಚ್ತೀರಾ ಅಂತ ಕೇಳ್ತಾ ಇದ್ರು ಸೊ ಅಷ್ಟು ಚೆನ್ನಾಗಿದೆ ಮಂಗಳದೀಪ ಅಗರಬತ್ತಿ ಇದು ನೋಡ್ತಾ ಇರ್ಬೋದು ಸಂಡೇ ಹೂವನ್ನ ಕಿತ್ತಿದ್ದು ಅಲ್ಲ ಸಂಡೇ ಅಲ್ಲ ಸಾಟರ್ಡೆ ಸಾರಿ ಸಾಟರ್ಡೆ ಪೂಜೆಗೆ ಅಂತ ಕಿತ್ತಿದ್ದು ಕೆಲವರು ನಾ ಇದು ಹೂವಿಗೆಲ್ಲ ನಿಮ್ಮ ನಿಮ್ಮ ಗಿಡಕ್ಕೆ ಹೂಗೆ ರೋಗ ಬಂದಿಲ್ವಾ ಅಂತ ಕೇಳ್ತಾ ಕೇಳ್ತಾಯಿದ್ರಿ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ ಒಂಥರ ರೋಗ ಬಂದಿದೆ ಈ ಚಳಿಗಾಲದಲ್ಲಿ ಬಂದೇ ಬರುತ್ತೆ ನಾವು ಅದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡಿಕೊಂಡ್ರೆ ಹೋಗುತ್ತೆ ಕೆಲವೊಂದು ಹೂಕ್ಕೆ ಬಂದಿದೆ ಕೆಲವೊಂದು ಹೂಕ್ಕೆ ಬಂದಿಲ್ಲ ಈ ವೈಟ್ ಕಲರ್ ಆರೆಂಜ್ ಕಲರು ವೈಟ್ ಕಲರ್ಗೆಲ್ಲ ಬಂದಿದೆ ಇದು ಇನ್ನೊಂದು ಪಿಂಕ್ ಇದೆಯಲ್ಲ ಅದು ನಾವು ಊರಲ್ಲಿ ತೊಗೊಬಂದಿದ್ದು ಅದಕ್ಕೆ ಕೊಂಚೂರು ಯಾವುದೇ ರೀತಿ ರೋಗ ಬೀಳಲ್ಲ ಈ ದಾಸವಾಳ ಹೂಕ್ಕೆ ರೋಸಾ ಹೂವು ಮತ್ತು ಈ ಹೂವು ಮಾತ್ರ ಯಾವ 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 ರೋಗನೂ ಬೀಳಲ್ಲ ಈ ಎಲ್ಲ ಏನು ಹೈಬ್ರಿಡ್ ಫ್ಲವರ್ಸ್ ಎಲ್ಲ ಇದೆಯಲ್ಲ ಅದಕ್ಕೆ ಮಾತ್ರ ಬೀಳುತ್ತೆ ಅದು ಯಾವ ಔಷಧಿ ಹೊಡಿತಾರೆ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೇ ಪೂಜೆ ಎಲ್ಲ ಮುಗಿಸಿದ ಮೇಲೆ ನೈವೇದ್ಯಕ್ಕೆ ನಾನು ಮೊಸರನ್ನ ಇಟ್ಟಿದ್ದೆ ಮೊಸರನ್ನ ಪ್ರತಿ ಶನಿವಾರ ಇಡ್ತೀನಿ ಆದಷ್ಟು ಬೇಗ ತಿರುಪತಿಗೆ ಹೋಗೋ ಪ್ಲ್ಯಾನ್ ಕೂಡ ಇದೆ ನೀವು ನಮ್ಮ ಬ್ಲಾಗಲ್ಲಿ ತಿರುಪತಿ ವಿಡಿಯೋಸ್ ಕೂಡ ನೋಡ್ಬೋದು ಶನಿವಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಮನೇಲೇ ಮಾಡಿಕೊಂಡು ಈ ರೀತಿ ಗಾಜಿನ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ತೀನಿ ತುಂಬ ಅಂದರೆ ಫ್ರೆಶ್ ಆಗಿರುತ್ತೆ ಗಾಜಿನ ಬಾಟಲಲ್ಲಿ ಹಾಕೊಳ್ಳೋದ್ರಿಂದ ನಾವು ಉಪ್ಪಿನಕಾಯಿ ಎಲ್ಲ ತಂದಿರ್ತೀವಿ ಸುಮ್ಮನೆ ಬಿಸಾಕೋದಕ್ಕಿಂತ ಈ ರೀತಿ ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು ಇಷ್ಟರನ್ನ ಅವ್ರದ್ದು ಉಪ್ಪಿನಕಾಯಿ ಈ ರೀತಿ ಬಾಟಲ್ ಬಂದಿತ್ತು ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನಾನು ಇದರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟು ಕೆಲವರೆಲ್ಲ ಕೇಳ್ತಾ ಇದ್ರಿ ನೀವು ಇದು ಪೇಂಟಿಂಗ್ ಎಲ್ಲ ಮಾಡ್ತೀರಲ್ಲ ದೀಪಕ್ಕೆ ವಾಶ್ ಮಾಡಿದಾಗ ಅಕ್ಕ ಅಂತ ಹೋಗ್ತಾ ಇಲ್ಲ ನೋಡ್ತಾ ಇರ್ಬೋದು ನಾನು ವಾಶ್ ಮಾಡ್ತಾ ಇದ್ದೀನಿ ಸ್ಕ್ರಬ್ ಹಾಕೆ ಉಜ್ಜಿ ವಾಶ್ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಅದು ಪೇಂಟ್ ಅನ್ನೋದು ಹೋಗೋದಿಲ್ಲ ನೀವು ಸ್ಟೀಲ್ ಸ್ಕ್ರಬ್ನ ಯೂಸ್ ಮಾಡಿದೆ ಜಸ್ಟು ಈ ಪಾತ್ರೆ ತೊಳೆ ಸ್ಕ್ರಬ್ಬಲ್ಲಿ ವಾಶ್ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಅದು ಪೇಂಟ್ ಹೋಗೋದಿಲ್ಲ ಇದು ವಿಡಿಯೋ ಮಾಡಿ ತುಂಬ ದಿನ ಆಯಿತು ನಾನು ಕಾರ್ತಿಕ್ ಮಾಸ ಆದಮೇಲೆ ವಾಶ್ ಮಾಡಿ ಇಟ್ಕೊಂಡಿದ್ದೆ ತೋರಿಸೋಣ ಅಂತ ಅಂದ್ಬಿಟ್ಟು ಇದನ್ನ ಈ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ ಇವು ವಾಶ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಇಯರು ಯೂಸ್ ಆಗುತ್ತೆ ಇಲ್ಲಾಂದರೆ ಹಚ್ಚಿರೋ ದೀಪ ಹಾಗೆ ಇಟ್ಟರೆ ಮತ್ತೆ ನೆಕ್ಸ್ಟ್ ಇಯರ್ ತೊಳ್ಕೊಳ್ಳೋದಕ್ಕಾಗಲ್ಲ ಅಷ್ಟು ಹಾಡಾಗಿ ಎಣ್ಣೆ ಸ್ಟೇನ್ ಆಗಿರುತ್ತೆ ಈಗ ಆ ದೀಪನೆಲ್ಲ ಉಜ್ಜಿ ತೊಳ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂಚೂರು ಬಣ್ಣ ಬಿಡ್ತಾ ಇಲ್ಲ ಈಗ ನಿಮ್ಮ ಡೌಟು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದನ್ನೆಲ್ಲ ವಾಶ್ ಮಾಡಿಕೊಂಡು ಒಂದು ಬಟ್ಟೆ ತೊಗೊಂಡು ಒರೆಸ್ಕೊಂಡು ಬಿಸಿಲಲ್ಲಿ ಒಣ ಒಳಗ್ಸೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಬ್ಯಾಕ್ ಸೈಡ್ ನಮ್ಮ ಅಪಾರ್ಟ್ಮೆಂಟ್ ಹಿಂದೆಗಡೆ ಸಿಕ್ಕಾಬಟ್ಟೆ ಡಿಸ್ಟರ್ಬೆನ್ಸ್ ಇರುತ್ತೆ ನನಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಆಗೋಲ್ಲ ಸಾರಿ ನಿಮ್ಗೆ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದ್ದರೆ ಈಗ ನೋಡ್ತಾ ಇರ್ಬೋದು ಬಿಸಿಲಲ್ಲೆಲ್ಲ ಒಣಗಿದೆ ಒಂಚೂರು ಚೂರು ಕೂಡ ಕಲರ್ ಹೋಗಿಲ್ಲ ಮತ್ತು ಕೆಲವರು ಕೇಳ್ತಾಯಿದ್ರಿ ದೀಪ ದೀಪದಿಂದ ಎಣ್ಣೆ ಸೋರಲ್ವ ಅಂತ ಈ ಈ ಥರ ದೀಪನ ಸೆಲೆಕ್ಟ್ ಮಾಡ್ಕೊಂಡ್ರೆ ಖಂಡಿತ ಒಂದು ಡ್ರಾಪ್ ಕೂಡ ಎಣ್ಣೆ ಅನ್ನೋದು ಕೆಳಗಡೆ ಹೋಗಲ್ಲ ಒಂಥರ ಮೇಲ್ಗಡೆನೂ ಈ ರೀತಿ ಇರುತ್ತಲ್ಲ ಮೇಲ್ಗಡೆ ಗೋಲ್ಡನ್ ಕಲರ್ ಏನು ಕಾಣಿಸುತ್ತಲ್ಲ ಅದನ್ನು ಅಪ್ಪಿರಬೇಕು ಅಪ್ಪಿದ್ದಾಗ ಎಣ್ಣೆ ಅನ್ನೋದು ಸೋರೋದಿಲ್ಲ ಇದು ಕೂಡ ದೀಪ ಸೋರಲ್ಲ ಆ ಥರದ್ದೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದರಿಂದ ಸೋರುತ್ತೆ ನಾನು ಇದು ಇದೇನೋ ಇಟ್ಟಾಗ ಕೆಳಗಡೆ ಪ್ಲೇಟ್ ಇರ್ತೀನಿ ಅಷ್ಟೇ ಇವಾಗ ಏನೆಲ್ಲ ತೋರಿಸಿದ್ನಲ್ಲ ಅದರಿಂದ ಒಂದು ಡ್ರಾಪ್ ಕೂಡ ಎಣ್ಣೆ ಆಚೆ ಹೋಗೋಲ್ಲ ಸೊ ಈ ರೀತಿ ಇರಬೇಕು ಅದು ಅದು ಬತ್ತಿ ಹಾಕ್ತೀವಲ್ಲ ಅಲ್ಲಿ ಅಪ್ಪಿರಬೇಕು ಅಲ್ಲಿ ಅಪ್ಪಿದ್ರೆ ಎಣ್ಣೆ ಅನ್ನೋದು ಕೆಳಗಡೆ ಬರೋಲ್ಲ ಇಲ್ಲ ಇವಾಗ ನೋಡ್ತಾ ಇರ್ಬೋದು ಅಲ್ಲಿ ಅಪ್ಪಿದೆ ದೀಪ ಒರೆಸಿ ಒಂದು ಬ್ಯಾಗಲ್ಲಿ ಹಾಕಿ ಕಟ್ಟಿಟ್ಕೊಂಡ್ರೆ ನೆಕ್ಸ್ಟ್ ಇಯರು ಯೂಸ್ ಮಾಡ್ಬೋದು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಕ್ಕಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್